ದಾವಣಗೆರೆ ನಗರದ ಬಾಲಕರ ಹೈಸ್ಕೂಲ್ ಮೈದಾನದಲ್ಲಿ ಜಿಲ್ಲಾ ಟೆನಿಸ್ ಅಸೋಸಿಯೇಷನ್ ವತಿಯಿಂದ ನಡೆಯುತ್ತಿರುವ ರಾಜ್ಯಮಟ್ಟದ ಆಹ್ವಾನಿತ ಟೆನಿಸ್ ಪಂದ್ಯಾವಳಿಯನ್ನು ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಉದ್ಘಾಟಿಸಿದರು. ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಟೆನ್ನಿಸ್ ಕ್ರೀಡಾಂಗಣದಲ್ಲಿ ಜಿಲ್ಲಾ ಟೆನ್ನಿಸ್ ಅಸೋಸಿಯೇಷನ್ನಿಂದ ನಡೆಯುತ್ತಿರುವ ರಾಜ್ಯಮಟ್ಟದ ಆಹ್ವಾನಿತ ಟೆನ್ನಿಸ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದು, ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಪಂದ್ಯಾವಳಿಗೆ ಚಾಲನೆಯನ್ನು ನೀಡಿದರು. ಕ್ರೀಡೆಯ ಪರಿಸರದಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಅನ್ನ ಮಾಡುತ್ತದೆ. ಟೆನಿಸ್ ಕ್ರೀಡೆಯು ಇತ್ತೀಚೆಗೆ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಜನರಲ್ಲಿ ಆಕರ್ಷಣೆಯಾಗುತ್ತಿದೆ. ಟೆನಿಸ್ಗಾಗಿ ಕ್ರೀಡಾಂಗಣ ಮಾಡಿ ಇಲ್ಲಿನ ಪ್ರತಿಭೆಗಳಿಗೆ ಅವಕಾಶ ಮಾಡಿರುವುದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರ್ಚೇತನ್ ತಿಳಿಸಿದರು. ಒಂದು ಕ್ರೀಡೆ ಅಲ್ಲಿರ್ತಕ್ಕಂಥ ಪರಿಸರದಲ್ಲಿ ಒಂದು ರೀತಿಯ ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡುತ್ತೆ. ಅಂತ ಒಂದು ಕ್ರೀಡೆಯನ್ನು ನಾವು ಎಲ್ಲರೂ ಕೂಡ ಯಾವುದೇ ಕಷ್ಟ ಬಂದರೂ ಕೂಡ ಸಪೋರ್ಟ್ ಮಾಡೋದು ನಮ್ಮೆಲ್ಲರಲ್ಲಿ ನಮ್ಮ ಜನತೆಯಲ್ಲಿ ಯಾವಾಗಲಿಂದ ಕೂಡ ಇದೆ. ಅಂತ ಒಂದು ಕ್ರೀಡೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಟೆನಿಸ್ ಆಟ ನಗರ ಪ್ರದೇಶಗಳಲ್ಲಿ ಕೂಡ ಸಾಕಷ್ಟು ಹೆಚ್ಚು ಹೆಚ್ಚಾಗಿ ಜನಗಳಲ್ಲಿ ಟೆನಿಸ್ಗೆ ಅಟ್ರಾಕ್ಟ್ ಆಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸುಮಾರು 2002ರಲ್ಲೇ ದಾವಣಗೆರೆಯಲ್ಲಿ ಇಂಥ ಒಂದು ಒಳ್ಳೆಯ ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡಿ ಇಲ್ಲಿನ ಯುವ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟಿರೋದು ನಾವು ಇಂಥ ಸಂದರ್ಭದಲ್ಲಿ ಅಭಿನಂದಿಸಲೇಬೇಕಾಗುತ್ತೆ. ಅದು ಮುಂದಿರುವ ಪಾರ್ಟ್ ಆಗಿ ಪ್ರತಿ ವರ್ಷ ನಮ್ಮ ದಾವಣಗೆರೆ ಟೆನಿಸ್ ಅಸೋಸಿಯೇಷನ್ನ ಎಲ್ಲ ಸದಸ್ಯರುಗಳು ಸೇರಿಕೊಂಡು ಎಷ್ಟೇ ಕಷ್ಟ ಬಂದರೂ ಕೂಡ ಒಂದು ಪ್ರತಿ ವರ್ಷ ರಾಜ್ಯ ಮಟ್ಟದ ಟೆನಿಸ್ ಟೂರ್ನಿಮೆಂಟನ್ನು ತಾವೆಲ್ಲರೂ ಕೂಡ ಆರ್ಗನೈಸ್ ಮಾಡ್ತಾ ಇದ್ದೀರಾ. ಅದಕ್ಕೆ ನಾನು ಆಗಲೇ ಹೇಳಿದಾಗೆ ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರು ಮತ್ತು ಇತರರು ದಾವಣಗೆರೆಯಲ್ಲಿ ಆಗಾಗ ತಮ್ಮ ಸಹಾಯಕ್ಕೆ ಬಂದು ಇಂಥ ಕಾರ್ಯಕ್ರಮಗಳು ಇನ್ನೂ ಚೆನ್ನಾಗಿ ಆಯೋಜನೆ ಮಾಡೋದಕ್ಕೆ ಸಹಕಾರ ಆಗ್ತಿರೋದು ಕೂಡ ನಾವು ಇಂಥ ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯ ದಿನೇಶ್ ಕೆ ಶೆಟ್ಟಿ, ಅಸೋಸಿಯೇಷನ್ನ ಪದಾಧಿಕಾರಿಗಳು ಸೇರಿದಂತೆ ಕ್ರೀಡಾಪಟುಗಳು ಭಾಗವಹಿಸಿದ್ದರು.